ಜನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಜೀವನ ರೂಪಿಸಿದಾತ ಸ್ತುತಿ ಬಂದ
ಅಲ್ಲಿಂದ ಯೇಸು ಸ್ವಾಮಿ ಜೋರ್ಡನ್ ನದಿ ಆಚೆ ಕಡೆಯಿದ್ದ ಜುದೇಯ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿಯೂ ಜನರು ಗುಂಪು ಗುಂಪಾಗಿ ಅವರ ಬಳಿಗೆ ಬಂದರು. ಯೇಸು ಅವರಿಗೂ ಉಪದೇಶ ಮಾಡಿದರು. ಫರಿಸಾಯರಲ್ಲಿ ಕೆಲವರು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ, ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೇ ಎಂದು ಕೇಳಿದರು. ಯೇಸು ಈ ವಿಷಯವಾಗಿ, ಮೋಶೆ ನಿಮಗೆ ಏನೆಂದು ವಿಧಿಸಿದ್ದಾನೆ ಎಂದು ಅವನನ್ನೇ ಪುನಃ ಪ್ರಶ್ನಿಸಿದರು. ಅದಕ್ಕೆ ಅವರು, ವಿವಾಹ ವಿಚ್ಛೇದನ ಪತ್ರವನ್ನು ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಲು ಮೋಶೆ ಅನುಮತಿ ಇತ್ತಿದ್ದಾನೆ ಎಂದರು. ಆಗ ಯೇಸು, ನಿಮ್ಮ ಹೃದಯ ಕಲ್ಲಾಗಿದ್ದುದರಿಂದಲೇ ಮೋಶೆ ನಿಯಮವನ್ನು ಬರೆದಿಟ್ಟನು. ಆದರೆ ಸೃಷ್ಟಿ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಈ ಕಾರಣದಿಂದಲೂ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎನ್ನುತ್ತದೆ ಪವಿತ್ರ ಗ್ರಂಥ. ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಒಬ್ಬರಲ್ಲ, ಒಂದೇ ಶರೀರ. ಆದುದರಿಂದ ದೇವರು ಒಂದುಗೂಡಿಸಿದನ್ನು ಮನುಷ್ಯ ಬೇರ್ಪಡಿಸದಿರಲಿ ಎಂದರು. ದೇವರ ವಾಕ್ಯವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶ ನಮಗೆ ಹೇಳುತ್ತದೆ, ದೇವರು ಒಂದುಗೂಡಿಸಿದನ್ನು ಮನುಷ್ಯ ಬೇರ್ಪಡಿಸದಿರಲಿ. ಇದು ವಿವಾಹ ಸಂಸ್ಕಾರಕ್ಕೆ ಸಂಬಂಧಪಟ್ಟ ದೇವರ ವಾಕ್ಯವಾಗಿದೆ. ವಿವಾಹವೆಂದರೆ ನಮ್ಮ ಕ್ರೈಸ್ತರಲ್ಲಿ ಒಂದು ತರಹದ ಸಂತೋಷ. ಇಂದಿನ ಈ ಜಗತ್ತಿನಲ್ಲಿ ನಾವು ನೋಡ್ತೇವೆ, ವಿವಾಹದ ಆ ಒಂದು ವಿಷಯ ಎಲ್ಲರಿಗೂ ಹಲವಾರು ರೀತಿಯಿಂದ ಸಂಬಂಧಪಟ್ಟಿದೆ. ಏಕೆಂದರೆ ವಿವಾಹವೆಂದರೆ ಅದಕ್ಕೆ ತನ್ನದೇ ಆದ ಒಂದು ವರ್ಚಸ್ಸು ಇದೆ. ಆದ್ದರಿಂದ ಪ್ರಿಯರೇ, ಪವಿತ್ರ ಧರ್ಮಸಭೆಯಲ್ಲಿ ವಿವಾಹ ಸಂಸ್ಕಾರಕ್ಕೆ ತನ್ನದೇ ಆದ ಒಂದು ವರ್ಚಸ್ಸು ಇದೆ. ಇದನ್ನು ಮನಗಂಡು ಇಂದಿನ ಈ ಒಂದು ಜ್ಞಾನದಲ್ಲಿ ನಾನು ವಿವಾಹದ ಬಗ್ಗೆ ನಿಮ್ಮೊಂದಿಗೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಮುಂದೆ ಬಂದಿದ್ದೇನೆ. ಹೌದು, ಯಾಜಕರಾದ ನಾವು ವಿವಾಹ ಮಾಡುವುದಿಲ್ಲ, ಆದರೆ ಆ ವಿವಾಹದ ಸಂಸ್ಕಾರವನ್ನು ಯಾರು ಇಚ್ಛಿಸಿ ಬರುತ್ತಾರೆಯೋ ಅವರಿಗೆ ಆ ಸಂಸ್ಕಾರವನ್ನು ನಾವು ನೀಡುತ್ತೇವೆ. ಈ ವಿವಾಹ ಸಂಸ್ಕಾರವನ್ನು ನೀಡುವಾಗ ಅದು ನಾವು ನೀಡುವುದಲ್ಲ, ಯೇಸು ಕ್ರಿಸ್ತರು ಅಲ್ಲಿ ತಮ್ಮ ರುಜುವಾತನ್ನು ನೀಡುತ್ತಾರೆ. ಆ ಮದುವೆ ಹುಡುಗ ಹುಡುಗಿಯೊಂದಿಗೆ ಇರುವಂಥವರು ಯೇಸು. ಆ ಯೇಸುವಿನ ಸಂದಿದಿಯಲ್ಲಿ ಆ ಮದುವೆಯ ವರ ಮತ್ತು ವಧು ತಮ್ಮ ಜೀವನವನ್ನು ಒಬ್ಬರಿಗೋಸ್ಕರ ಮುಡಿಪಾಗಿರಲು ಬರುತ್ತಾರೆ. ಆದ್ದರಿಂದ ಆ ಯೇಸುವಿನ ಸ್ಪರ್ಶದಡಿ ಈ ವರ ಮತ್ತು ವಧುವಿನ ಆ ಒಂದು ಸಮ್ಮಿಲನವಾಗುತ್ತದೆ. ಈ ಸಮ್ಮಿಲನಕ್ಕೆ ಒಂದು ಸಾಕ್ಷ್ಯತೆಯನ್ನು ಕೊಡಲು, ರುಜುವಾತನ್ನು ಕೊಡಲು ಅಲ್ಲಿ ಯಾಜಕರು ಇರುತ್ತಾರೆ. ಇಂದಿನ ಈ ಜಗತ್ತಿನಲ್ಲಿ ನೋಡುವಾಗ ಹಲವಾರು ಕುಟುಂಬಗಳು ಇಂದಿನ ವಿವಾಹ ವಿಚ್ಛೇದನ ಎಂಬ ಸಮಸ್ಯೆಗೆ ಒಳಗಾಗಿದೆ. ಆದ್ದರಿಂದ ವಿವಾಹ ವಿಚ್ಛೇದನವೆಂಬುದು ಇಂದು ಒಂದು ಪೆಣಂಭೂತವಾಗಿ ಪರಿಣಮಿಸಿದೆ. ಇಂದಿನ ಹಲವಾರು ಕುಟುಂಬಗಳಿಗೆ ಆ ವಿವಾಹ ವಿಚ್ಛೇದನದ ಕಾವು ತಗಲಿದೆ ಎಂದು ಹೇಳಬಹುದು. ಆದರೆ ದೇವರ ಮನೋಸ್ಥಿತಿ ಅಥವಾ ದೇವರ ಪರಿಧಿಯಲ್ಲಿ ವಿವಾಹ ವಿಚ್ಛೇದನವಿಲ್ಲ. ದೇವರು ಇಚ್ಛಿಸುತ್ತಾರೆ, ದೇವರು ಒಂದುಗೂಡಿಸಿದನ್ನು ಮನುಷ್ಯ ಬೇರ್ಪಡಿಸಲಿಲ್ಲ. ದೇವರು ಇಚ್ಛಿಸುತ್ತಾರೆ ಆ ವಿವಾಹ ಸಂಸ್ಕಾರದಲ್ಲಿ ಒಟ್ಟಿಗೆ ಬಂದ ವರು ವಧುವು ತನ್ನ ಜೀವನವನ್ನು ದೇವರ ಪ್ರೀತಿಯಲ್ಲಿ ನಡೆಸಬೇಕು, ಆ ಮಕ್ಕಳ ಪ್ರೀತಿಯಲ್ಲಿ ನಡೆಸಬೇಕು, ತನ್ನ ಕುಟುಂಬವನ್ನು ಸಲಹಿ ಸಾಕಬೇಕು ಎಂಬುದು ಅವರ ಆಶಯವಾಗಿದೆ. ಹೌದು ಪ್ರಿಯರೇ, ವಿವಾಹ ವಿಚ್ಛೇದನದ ಹಲವಾರು ಘಟನೆಗಳು ನನ್ನ ಮನಸ್ಸಿನಲ್ಲಿ ಈಗ ಬರುತ್ತಾ ಇವೆ. ನಾನು ಒಂದು ಧರ್ಮ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವಾಗ 25 ವರ್ಷ ಆ ಒಂದು ದಾಂಪತ್ಯ ಜೀವನದಲ್ಲಿ ಕಳೆದ ಆ ಒಂದು ತಂದೆ ತಾಯಿ ನನ್ನಲ್ಲಿ ಬಂದರು. 25 ವರ್ಷ ಆ ದಾಂಪತ್ಯ ಜೀವನದಲ್ಲಿ ಕಳೆದ ಅವರಿಗೆ ಒಂದು ಸಂಶಯ ತಗುಲಿತ್ತು. ಆ ಕುಟುಂಬದ ತಾಯಿ ಹೇಳಿದಳು, ಫಾದರ್, ಇಂದು ಮುಂದೆ ಇವನೊಂದಿಗೆ ನನಗೆ ಬಾಳಲು ಬೇಡ, ನಾನು ಡಿವೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದೇನೆ, ವಿಚ್ಛೇದನಕ್ಕೆ ನಾನು ಅರ್ಜಿಯನ್ನು ಹಾಕಿದ್ದೇನೆ. ಇದನ್ನು ಕೇಳಿದ ನಾನು ಅವರಿಗೆ ಹೇಳಿದೆ, 25 ವರ್ಷ ಒಟ್ಟಿಗೆ ಬಾಳಿದ್ದೀರಾ ನೀವು, ಈಗ ಯಾಕೆ ನಿಮಗೆ ವಿಚ್ಛೇದನ?
ಅಲ್ಲ ಫಾದರ್, ನಾನು ಅವರೊಂದಿಗೆ 25 ವರ್ಷ ಪ್ರೀತಿಯಲ್ಲಿ ಕಳೆದುಕೊಳ್ಳಲಿಲ್ಲ. ನನಗೆ ಅವರು ಮೊದಲೇ ದಿನದಿಂದಲೂ ನನಗೆ ಅವರನ್ನು ಕಂಡರೆ ಒಂದು ಥರದ ಕಠಿಣ ಚಿಂತನೆ ಆಗುತ್ತಿತ್ತು. ನನಗೆ ಅವರನ್ನು ಕಂಡಾಗ ನನಗೆ ಅವರೊಂದಿಗೆ ಬಾಳಲು ನಾನು ಬೇಡ ಎಂಬ ಭಾವನೆ ಬರ್ತಿತ್ತು. ಆದರೆ ಆಗ ಪರಿಸ್ಥಿತಿ ಬೇರೆ ಆಗಿತ್ತು. ಮತ್ತು ನಮಗೆ ಮಕ್ಕಳಾದವು, ಅವರಿಗೋಸ್ಕರ ನಾನು ಸುಮ್ಮನಿದ್ದೆ. ಈಗ ಮಕ್ಕಳು ಬೆಳೆದು ಆಗಿದ್ದಾರೆ, ನನ್ನ ಜೀವನವು ಒಂದು ಹಂತಕ್ಕೆ ತಲುಪಿದೆ. ಫಾದರ್, ಇನ್ನು ಮುಂದೆ ಇವರೊಂದಿಗೆ ನನಗೆ ಜೀವನ ನಡೆಸಲು ಆಗಲ್ಲ. ನೋಡಿ ಪ್ರಿಯರೇ, 25 ವರ್ಷ ಒಟ್ಟಿಗೆ ಬಾಳಿದ ಈ ದಾಂಪತ್ಯ ಜೀವನದಲ್ಲಿರುವ ಈ ಇಬ್ಬರು ಈಗ ಒಬ್ಬರಿಗೊಬ್ಬರು ಆಗಲ್ಲ ಎನ್ನುವಾಗ ನನಗೂ ತುಸು ಆಶ್ಚರ್ಯವಾಯಿತು. ಹೌದು, ಇಂಥ ಘಟನೆಗಳು ನಮ್ಮ ಜೀವನದಲ್ಲಿ ಬರಲೂಬಹುದು. ಹಲವಾರು ಸಲ ಪ್ರೀತಿ ಇಲ್ಲದೆ ದಾಂಪತ್ಯ ಜೀವನವು ನಡೆಸಲೂಬಹುದು. ವಿವಾಹ ಎಂಬುದು ಒಂದು ಪವಿತ್ರ ಒಂದು ಸಂಸ್ಕಾರವಾಗಿದೆ. ಆದ್ದರಿಂದ ವಿವಾಹ ಜೀವನಕ್ಕೆ ಕಾಲಿಡುವಾಗ ನಾವು ಯೋಚನೆ ಮಾಡಬೇಕು. ಇಂದಿನ ಹಲವು ವರವಾದರು ಆ ವಧುಗಳು ಆ ಜೀವನಕ್ಕೆ ಕಾಲಿಡುತ್ತಾರೆ, ಆಮೇಲೆ ತಮ್ಮ ಜೀವನದಲ್ಲಿ ಜಿಗುಪ್ಸೆ ಎಂದಾಗಿ ವರ್ತಿಸಿ ಕೆಲವರು ಆತ್ಮಹತ್ಯೆಗೆ ಒಳಗಾಗ್ತಾರೆ, ಕೆಲವರು ವಿಚ್ಛೇದನಕ್ಕೆ ಒಳಗಾಗ್ತಾರೆ, ಕೆಲವರು ಒಬ್ಬಂಟಿಗರಾಗುತ್ತಾರೆ. ಇಂದಿನ ಹಲವಾರು ವರ ವಧುಗಳಲ್ಲಿ ಈ ಒಂದು ಸಮಸ್ಯೆಯಾಗಿದೆ. ಒಂದು ವಿವಾಹ ಒಂದು ಉತ್ತಮ ಸ್ಥಿತಿಗೆ ಬರಬೇಕಾದರೆ ಅಥವಾ ಅದು ಒಂದು ಯಶಸ್ವಿ ಆಗಬೇಕಾದರೆ ನಾವು ಕೆಲವು ಸೂತ್ರಗಳನ್ನು ಪಾಲಿಸಲೇಬೇಕು. ಮೊದಲನೆಯದಾಗಿ, ವಿವಾಹ ಒಂದು ಸಂಸ್ಕಾರವಾಗಿದೆ. ಅದಕ್ಕೆ ಅದರದೇ ಆದ ಒಂದು ಡಿಗ್ನಿಟಿ ಹೇಳ್ತಾರೆ, ಅದು ಇದೆ. ಯಾಕೆಂದರೆ ವಿವಾಹ ಎಲ್ಲರಾಗಲು ಸಾಧ್ಯವಿಲ್ಲ. ಅದಕ್ಕೆ ಅದು ದೇವರು ಬಯಸಬೇಕು, ದೇವರು ಅದನ್ನು ಯೋಚನೆ ಮಾಡಬೇಕು. ಆ ಯೋಚನೆ ಆ ಮನುಷ್ಯನಲ್ಲಿ ಹಾಕಬೇಕು, ಆ ವ್ಯಕ್ತಿಗಳಲ್ಲಿ ಹಾಕಬೇಕು, ಆಗ ಮಾತ್ರ ಅದು ನಡೆಯುತ್ತದೆ. ನಾನು ಯಾವಾಗಲೂ ಹೇಗೆ ಬೇಕಾದರೂ ನಾನು ವಿವಾಹ ಆಗುತ್ತೇನೆ ಎಂದರೆ ಅದು ಆಗಲ್ಲ. ಯಾಕಂದರೆ ಅದು ವಿವಾಹವೆಂಬುದು ಅದು ದೇವರ ಪರಿಧಿಯಲ್ಲಿದೆ. ಆ ದೇವರು ಆ ವರುವಿಗೆ ವಧುವಿಗೆ ವರುವನ್ನು ಕರುಣಿಸಿಕೊಡುತ್ತಾರೆ. ಆದ್ದರಿಂದ ಆ ವಿವಾಹ ಸಂಸ್ಕಾರವನ್ನು ಸ್ವೀಕರಿಸುವ ಪ್ರತಿಯೊಂದು ವರ ಮತ್ತು ವಧುಗಳು ನನ್ನ ಜೀವನದಲ್ಲಿ ಇದೊಂದು ವಿಶಿಷ್ಟ ಕಾರ್ಯ, ಒಂದು ವಿಶಿಷ್ಟ ಜವಾಬ್ದಾರಿ ಎಂದು ಅರಿತುಕೊಂಡು ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆದ್ದರಿಂದ ವಿವಾಹದ ಬಗ್ಗೆ ತುಚ್ಛತೆಯ ಮನೋಭಾವನೆ ಇರಬಾರದು. ಅವರು ಎನಿಸಬೇಕು, ಇದು ನನ್ನ ಡಿಸಿಷನ್, ನಾನು ಒಂದು ನಿರ್ಧಾರವನ್ನು ಮಾಡುತ್ತೇನೆ. ಆದ್ದರಿಂದ ಈ ನಿರ್ಧಾರದಲ್ಲಿ ಕಷ್ಟವೂ ಇರಬಹುದು, ಸುಖವೂ ಇರಬಹುದು. ಅದು ಜೀವಂತ ಪರ್ಯಂತ ಈ ನಿರ್ಧಾರವನ್ನು ನಾನು ದಯಪಾಲಿಸಲು ಆ ನಿರ್ಧಾರವನ್ನು ನಡೆಸಲು ಆ ನಿರ್ಧಾರದಲ್ಲಿ ನಾವು ಮುಂದೆ ಹೋಗುವಂತೆ ಮಾಡಲು ಆ ದೇವರ ಕರುಣೆಯನ್ನು ನಾವು ಬೇಡಬೇಕು. ಎರಡನೇದಾಗಿ ಪ್ರಿಯರೇ, ವಿವಾಹ ಜೀವನದಲ್ಲಿ ಹೇಗೆ ಹೂಗಳಿವೆ ಅದೇ ರೀತಿ ಮುಳ್ಳುಗಳಿವೆ. ಈ ಹೂ ಮತ್ತು ಮುಳ್ಳು ಇದ್ದರೆ ಮಾತ್ರ ಆ ಒಂದು ಗಿಡಕ್ಕೆ ಒಂದು ಕಳೆ, ಇಲ್ಲದಿದ್ದರೆ ಕೇವಲ ಹೂಗಳೇ ಇದ್ದರೆ ಅದಕ್ಕೆ ಮುಳ್ಳುಗಳೇ ಇಲ್ಲ, ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ವಿವಾಹಕ್ಕೆ ಕಾಲಿಡುವಾಗ ನಾವು ಮೊದಲೇ ಎಣಿಸಬೇಕು, ಈ ವಿವಾಹ ಜೀವನಕ್ಕೆ ತನ್ನದೇ ಆದ ಒಂದು ಸ್ವಾದತೆ ಇದೆ, ತನ್ನದೇ ಆದ ಒಂದು ಕಳೆ ಇದೆ, ಅದರೊಂದಿಗೆ ಜೀವನದಲ್ಲಿ ಕಷ್ಟಗಳಿವೆ. ಆದ್ದರಿಂದ ಆ ವಿವಾಹ ಸಂಸ್ಕಾರವನ್ನು ತೆಗೆದುಕೊಳ್ಳುವಾಗ ನಾವು ಪರಿಪೂರ್ಣರಾಗಿ ದೇವರಿಗೆ ಸಮರ್ಪಿಸಿಕೊಂಡು ಕಷ್ಟಗಳು ಬಂದರೂ ಸಹಿ ಸುಖವೂ ಬಂದರೂ ಸಹಿ ನಾನು ಅದನ್ನು ಚೆನ್ನಾಗಿ ತೆಗೆದುಕೊಳ್ಳುತ್ತೇನೆ ಎಂಬುದನ್ನು ಮನಸ್ಸು ಮಾಡಬೇಕು. ಮೂರನೇದಾಗಿ ಪ್ರಿಯರು, ವಿವಾಹ ಸಂಸ್ಕಾರ ಎನ್ನುವಾಗ ಎರಡು ಕುಟುಂಬಗಳು ಎರಡು ವ್ಯಕ್ತಿಗಳು ಒಂದಾಗುವುದು. ಆ ವ್ಯಕ್ತಿಯು ಬೆಳೆದ ರೀತಿ ಒಂದಾಗಿರ್ಬೋದು, ಈ ವ್ಯಕ್ತಿಯು ಬೆಳೆದ ರೀತಿ ಇನ್ನೊಂದಾಗಿರ್ಬೋದು. ಆದರೆ ಎರಡು ವ್ಯಕ್ತಿಗಳು ಒಂದೇ ಮನೆಯೊಳಗೆ ನೆಲೆಸಿರುವುದು ಅದು ಒಂದು ದೇವರ ಅನುಗ್ರಹವಾಗಿದೆ. ಎರಡು ವ್ಯಕ್ತಿಗಳು ಒಟ್ಟಿಗೆ ಬಂದು ಅದು ನಿಲ್ಲುವಾಗ ಅಲ್ಲಿ ಕೆಲವು ಸಲ ಅಡಚಣೆಗಳಾಗಿರ್ಬೋದು, ಕೆಲವು ಸಲ ಸಂಶಯಗಳು ಬರಬರ್ಬೋದು, ಕೆಲವು ಸಲ ಹೆಚ್ಚು ಕಮ್ಮಿ ಆಗಬಹುದು. ಆದ್ದರಿಂದ ಅದನ್ನೆಲ್ಲ ಮನಗಂಡು ನಾವು ಯೋಚನೆ ಮಾಡಬೇಕು,
ಎರಡು ವ್ಯಕ್ತಿಗಳು ಒಟ್ಟಿಗೆ ಕೂಡುವಾಗ ಈ ಎಲ್ಲ ಸಂಗತಿಗಳು ನಡೀತವೆ. ಅದನ್ನು ದೊಡ್ಡ ಮಾಡುವುದಲ್ಲ, ನಾವು ಒಬ್ಬರಿಗೊಬ್ಬರು ಸುಧಾರಿಸಿ ನಡೆಸಬೇಕು, ನಡೆಯಬೇಕು ಎಂಬುದನ್ನು ಮನಸ್ಸು ಮಾಡಬೇಕು. ನಾಲ್ಕನೇದಾಗಿ ಪ್ರಿಯರೇ, ವಿವಾಹ ಸಂಸ್ಕಾರವು ಯಶಸ್ವಿ ಆಗಬೇಕಾದರೆ ವಿಶ್ವಾಸವೂ ಅಗತ್ಯ. ಇಂದಿನ ಪತಿ ಪತ್ನಿಯರಲ್ಲಿ ಈ ವಿಶ್ವಾಸದ ಕೊರತೆಯು ನಮಗೆ ಕಂಡು ಬರ್ತದೆ. ನನ್ನ ಗಂಡ ಯಾರಿಗೆ ಫೋನ್ ಮಾಡ್ತಾನೆಯೋ, ನನ್ನ ಹೆಂಡತಿ ಯಾರಿಗೆ ಫೋನ್ ಮಾಡ್ತಾಳೆಯೋ, ನಾನು ಇಡೀ ದಿನ ಕೆಲಸಕ್ಕೆ ಹೋಗ್ತೇನೆ ಹೆಂಡತಿ ಏನು ಮಾಡ್ತಾಳೆಯೋ ಎಂಬ ಹಲವು ರೀತಿಯ ಸಂಶಯಗಳು ಬರುವಾಗ ಆ ವಿವಾಹವು ಕಠಿಣ ಒಂದು ಹಾದಿಗೆ ಬರುತ್ತದೆ. ಆದ್ದರಿಂದ ವಿಶ್ವಾಸದಲ್ಲಿ ನಮ್ಮ ವಿವಾಹ ಜೀವನವು ಪ್ರತಿಯೊಂದು ವರ ವಧುವು ನಡೆಸುವಾಗ ಅಲ್ಲಿ ಒಂದು ಸುಂದರತೆ ಕಂಡು ಬರುತ್ತದೆ. ಐದನದಾಗಿ ಪ್ರಿಯರೇ, ವಿವಾಹ ಸಂಸ್ಕಾರ ಚೆನ್ನಾಗಿ ಯಶಸ್ವಿಯಾಗಬೇಕಾದರೆ ವಿಧೇಯತೆ ಇರಬೇಕು. ಹೌದು, ಆ ಗಂಡನು ನನಗೆ ದೇವರು ಕೊಟ್ಟ ಒಂದು ವರ, ಆ ಹೆಂಡತಿಯು ನನಗೆ ಕೊಟ್ಟ ದೇವರ ಒಂದು ವರ ಎಂದು ಪ್ರತಿಯೊಂದು ಗಂಡ ಹೆಂಡತಿ ಯೋಚಿಸಬೇಕು. ಅವನಿಲ್ಲದೆ ನನ್ನ ಬದುಕಿಲ್ಲ, ನಾನಿಲ್ಲದೆ ಅವನಿಲ್ಲ ಎಂಬ ಚಿಂತನೆಯನ್ನು ನೀವು ತಂದು ಬಿಡಬೇಕು. ಆಗ ಮಾತ್ರ ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ಬಾಳಲು ಸಹಾಯವಾಗುತ್ತದೆ. ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು, ನಲಿವುಗಳನ್ನು ಒಬ್ಬರೊಂದಿಗೆ ಹಂಚಿಕೊಂಡು ಒಬ್ಬರಿಗೊಬ್ಬರು ವಿಧೇಯತೆಯಿಂದ ಬಾಳುತ್ತಿರುವಾಗ ಮಾತ್ರ ಆ ವಿವಾಹ ಸಂಸ್ಕಾರಕ್ಕೆ ಒಂದು ಕಳೆ ಬರ್ತದೆ. ಆರನೇದಾಗಿ ಪ್ರಿಯರೇ, ಆ ವಿವಾಹ ಸಂಸ್ಕಾರವು ಒಂದು ವಿಶಿಷ್ಟ ಸಂಸ್ಕಾರವಾಗಬೇಕಾದರೆ ನಮ್ಮಲ್ಲಿ ಪರಿಪೂರ್ಣ ಸಮರ್ಪಣೆ ಇರಬೇಕು. ಆ ಸಮರ್ಪಣೆಯ ಮನೋಭಾವ ಹೇಗೆ ದೇವರಲ್ಲಿ ನಾವು ಕಂಡುಕೊಳ್ಳುತ್ತೇವೆಯೋ ಅದೇ ರೀತಿ ಗಂಡ ಹೆಂಡತಿಯಲ್ಲಿ, ಹೆಂಡತಿ ಗಂಡನಲ್ಲಿ ಆ ಸಮರ್ಪಣೆಯ ಭಾವನೆಯನ್ನು ಕಂಡುಕೊಳ್ಬೇಕು. ಆಗ ಆ ಸಮರ್ಪಣೆಯ ಭಾವನೆ ಬರಬೇಕಾದ್ರೆ ಅಲ್ಲಿ ತ್ಯಾಗ ವೆರಿ ವೆರಿ ಇಂಪಾರ್ಟೆಂಟ್. ಇಂದಿನ ಹಲವಾರು ವೈವಾಹಿಕ ಜೀವನದಲ್ಲಿ ಈ ತ್ಯಾಗದ ಕೊರತೆ ಇದೆ. ನಾನು ಯಾಕೆ ತ್ಯಾಗ ಮಾಡಬೇಕು, ನನ್ನ ಗಂಡನಿಗೋಸ್ಕರ ನಾನು ಯಾಕೆ ಅದನ್ನು ಮಾಡದೇ ಇರಬಹುದು, ನಾನು ಈಗ ಕೂಡ ಕೆಲಸಕ್ಕೆ ಹೋಗಬೇಕು, ನಾನು ಕೂಡ ಸಂಪಾದಿಸಬೇಕು, ಬೇಕಾದರೆ ಗಂಡನೇ ಮಾಡಲಿ ಕೆಲಸ, ನಾನು ಯಾಕೆ ಮಾಡಬೇಕು ಎಂದು ಹೆಂಡತಿ ಯೋಚನೆ ಮಾಡಿದರೆ, ಹಾಗೂ ಗಂಡ ಯೋಚನೆ ಮಾಡಿದರೆ ಮನೆ ಕೆಲಸ ಎಲ್ಲ ಅವಳೇ ಮಾಡಬೇಕು, ಅವಳೇ ಮಾಡಲಿ, ಯಾಕೆ ಅವಳು ಸುಮ್ಮನೆ ಕೂತ್ಕೊಳ್ತಾಳೆ ಎಂಬ ಅಂಶಗಳು ಬರುವಾಗ ಪ್ರಿಯರೇ, ಅಲ್ಲಿ ಅನ್ಯೋನ್ಯತೆಯ ಕೊರತೆ ಮಾತ್ರವಾಗುವುದಿಲ್ಲ, ಅಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿಯ ಆ ಒಂದು ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಒಂದು ವೈವಾಹಿಕ ಜೀವನವೆಂಬುದು ದೇವರ ಒಂದು ವರ ಮಾತ್ರವಲ್ಲ, ಆ ವೈವಾಹಿಕ ಜೀವನವನ್ನು ನಾವು ನಡೆಸಬೇಕಾದರೆ ನಮಗೆ ಸುಬುದ್ಧಿ ಬೇಕು, ನಮಗೆ ದೇವರ ಅನುಗ್ರಹ ಬೇಕು, ದೇವರ ಚಿತ್ತ ನಮ್ಮಲ್ಲಿ ಬರಬೇಕು. ಆದ್ದರಿಂದ ವೈವಾಹಿಕ ಜೀವನದ ಈ ಎಲ್ಲವಕ್ಕಿಂತ ಉತ್ತಮ ಹಾಗೂ ಪ್ರತ್ಯುತ್ತಮ ಅಂಶ ಏನೆಂದರೆ, ವಿವಾಹವಾದರೂ ಪ್ರತಿಯೊಂದು ಸಾರಿ ಪ್ರತಿ ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬಾರದು. ಪ್ರತಿ ದಿನ ಬೆಳಿಗ್ಗೆ ರಾತ್ರಿ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಕುಟುಂಬಗಳನ್ನು ಆ ದೇವರ ಪ್ರೀತಿಗೆ ಒಳಪಡಿಸಬೇಕು. ಪ್ರಾರ್ಥನೆ ನಿಮ್ಮ ಪ್ರಮುಖ ಹಂತವಾಗಬೇಕು. ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ, ಒಟ್ಟಿಗೆ ನೀವು ದೇವಾಲಯಕ್ಕೆ ಹೋಗುವಾಗ ಆ ಪ್ರೀತಿಯ ಉದ್ಭವವಾಗುತ್ತದೆ. ಆ ಪ್ರೀತಿಯಲ್ಲಿ ದೇವರನ್ನು ನಾವು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಪ್ರಿಯರೇ, ವಿಚ್ಛೇದನ ಎಂಬ ಪೆಣಂಭೂತ ನಮ್ಮಲ್ಲಿ ಆವರಿಸುವಾಗ ನಾವು ಜಾಗೃತರಾಗಬೇಕು. ನಮ್ಮ ವೈವಾಹಿಕ ಜೀವನವನ್ನು ಇಂತಹ ಒಂದು ವಿಚ್ಛೇದನ ಎಂಬ ಪೆಣಂಭೂತಕ್ಕೆ ಒಳಪಡಿಸದೆ ನಮ್ಮ ಜೀವನವನ್ನು ನಾವು ಜಾಗೃತರಾಗಿ ನಾವು ನಡೆಸಬೇಕು. ಆಗ ದೇವರ ಕೃಪೆ ನಮ್ಮಲ್ಲಿ ನೆಲೆಯೂರುತ್ತದೆ. ನಾವು ಈ ಜ್ಞಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವ ವೈವಾಹಿಕ ಜೀವನವನ್ನು ನಡೆಸುವ ಹಲವಾರು ನಮ್ಮ ಮುಂದೆ ಇದ್ದಾರೆ. ಅವರಿಗೆ ದೇವರು ಅನುಗ್ರಹವನ್ನು ನೀಡಲಿ, ಸುಬುದ್ಧಿಯನ್ನು ನೀಡಲಿ, ಅವರಿಗೆ ಬೇಕಾಗುವ ಸಕಲ ವರಪ್ರಸಾದಗಳನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸುಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ.
ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ ವಂದನೀಯ ಸ್ವಾಮಿ ಆಂಡ್ರೂ ಡಿ ಸೋಜಾ. ದೂರವಾಣಿ ಸಂಖ್ಯೆ 9481085611, 9482112974. ನಿಮ್ಮ ಅಭಿಪ್ರಾಯಗಳನ್ನು ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ ದೈವಿಕ್ ಅಮೃತ್ ಮೀಡಿಯಾ, 504 ಮೂರನೇ ಮಹಡಿ, ಕೊನಿಲ್ ಕಾಂಪ್ಲೆಕ್ಸ್, ಬೆಂದೂರ್ವೆಲ್, ಕಂಕನಾಡಿ, ಮಂಗಳೂರು 2.